ಏನೇನು ಏನು ಹೇಳಿಕೊಟ್ರು ಮನೆಗೇನೂ ಆಗಲಿಲ್ಲ. ಎಷ್ಟು ದುಡ್ಡನ್ನು ಇವ್ರು ಬಿಟ್ಟಿದ್ರು ಅಷ್ಟು ದುಡ್ಡು ಹೊಳೆ ಬಂತು. ಮುಂದೇನಾಯಿತು? ಹೀಗಾಗಿ ಇಡೀ ದೇಶದ ಅರ್ಥವ್ಯವಸ್ಥೆಯನ್ನು ಹಾಳು ಮಾಡಬಹುದು. ಮತ್ತು ಇನ್ನೊಂದು ಬಹಳ ಪ್ರಮುಖವಾದಂಥ ವಿಷಯವನ್ನು ನಾವು ನೆನಪಿಡ್ಬೇಕಿಲ್ಲ. ಯೋಜನಾ ಆಯೋಗಕ್ಕೆ ತಕ್ಕಿದ್ದು ಯೋಜನಾ ಆಯೋಗ ಕಿತ್ತಾಕಿದ್ದು ಹೆಂಗಾಯ್ತಪ್ಪ ಅಂದ್ರೆ ನೆಗಡಿ ಬಂದಿದ್ರೆ ಮೂಕ್ ಓದ್ಬೋದ್ರಂತ ಹಂಗಾಗಿಬಿಟ್ಟು ಅಲ್ಲ. ಇದೆಂಥ ವಿಚಿತ್ರ ಇದು. ಯೋಜನಾ ಆಯೋಗ ಈ ದೇಶದ ಅದ್ಭುತವಾದ ಅರ್ಥ ತಜ್ಞರನ್ನು ತಂದುಕೊಂಡು ಅವರ ಮೂಲಕ ಈ ದೇಶಕ್ಕೊಂದು ಅರ್ಥ ವ್ಯವಸ್ಥೆಯನ್ನು ಮಾಡುವಂಥ ಒಂದು ದೊಡ್ಡ ಹೋರಾಟ. ಅದರಿಂದ ಭಾಳ ಕೆಲಸದ ಅಲ್ಲೇ ಕೆಲವೊಂದು ಭ್ರಷ್ಟರು ಹಕ್ಕರು ಮತ್ತೇನೋ ಆದರೂ ಅದು ಸತ್ಯ. ಈಗ ಮಾಡಬೇಕಾಗಿತ್ತು ಏನಪ್ಪ ಅಂದ್ರೆ ಆ ಸಂದರ್ಭದಲ್ಲಿ ಮೋದಿಯವರು ಆ ಭ್ರಷ್ಟರನ್ನು ಕಿತ್ತಾಕಿ ಒಳ್ಳೆಯ ವಿದ್ವತ್ತಿನಿಂದ ಅರ್ಥಶಾಸ್ತ್ರ ತಂದು ಇಡಬೇಕಾಗಿತ್ತು. ಹಂಗೆ ಮಾಡಲಿಲ್ಲ ಅವರು. ಈ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ತೆಗೆದುಕೊಂಡು ನೀತಿ ಆಯೋಗವನ್ನು ಮಾಡಿಬಿಟ್ರು. ಆ ನೀತಿ ಆಯೋಗದಲ್ಲಿ ಎಲ್ಲ ರಾಜಕಾರಣಿಗಳು ಪ್ರತಿಯೊಂದು ರಾಜ್ಯದ ಮುಖ್ಯಮಂತ್ರಿಗಳು. ಈ ಮುಖ್ಯಮಂತ್ರಿಗಳಿಗೆ ಅರ್ಥವ್ಯವಸ್ಥೆ ಬಗ್ಗೆ ಏನು ಗೊತ್ತು ರೀ? ಏನು ನಡೀತು ಅಂತ ಏನು ಗೊತ್ತು? ಬರೀ ಮಾತಾಡೋದಷ್ಟು ಗೊತ್ತು. ಅವ್ರು ಮೈಕ್ ಸಿಕ್ಕಿದ್ರೆ ಮಾತಾಡಲಿಕ್ಕೆ ಶುರು ಮಾಡಿಬಿಡೋದು. ಬಡತನ ಓಡಿಸ್ತೀವಿ, ಜಾತಿ ಓಡಿಸ್ತೀವಿ, ನಾವು ಜಾತಿ ಆತಿ ಇದ್ರು ಗೊತ್ತಿರೋದು ಮಾತು ಮಾತಾಡೋದು, ನಾವು ಹಿಂದೂಗಳೆಲ್ಲ ಒಂದು ಅಂತ ಹೇಳೋದು, ಮತ್ತೆ ಒಳಗೆ ಹೋಗಿ ಮೇಲ್ಜಾತಿಯವ್ರು ಬೇರೆ, ಕೆಳಜಾತಿಯವ್ರು ಬೇರೆ, ಕೆಳಜಾತಿ ಅವ್ರು ಹೊರಗೆ ಕೊಡಲಪ್ಪ, ಅವು ಅಲ್ಲೇ ಊಟ ಹಾಕು, ನಾವು ಒಳಗಿರ್ತೀವಿ, ಜಗಲಿ ಮುಂದೆ ನಾವು ಇರ್ತೀವಿ, ಅಲ್ಲಿ ಹೊರಗೆ ಅವರಿರಲಿ ಅನ್ನುವಷ್ಟು ಅನ್ನುವಂಥ ಒಂದು ಪದ್ಧತಿಯನ್ನು ಬೆಳೆಸಿ ಬಂದಿದ್ದು ನಾವು ನೋಡಿದ್ದೀವಿ. ಇದೆಲ್ಲ ಜನಕ್ಕೆ ಕಂಡುಬಿಡ್ತೀವಿ. ಕಂಡುಬಿಟ್ಟರೆ ಇವರು ನಂಬುವ ಸ್ಥಿತಿಯೊಳಗೆ ಇಲ್ಲಿವ ಜನ. ಮುಂದಿನ ಇಲೆಕ್ಷನ್ದಲ್ಲಿ ಮೋಸ್ಟ್ಲಿ ಮೋದಿಯವರ ಈ ಒಂದು ಯಾತ್ರೆ ಮುಗಿಯುವಂಗೆ ಅನ್ನಿಸ್ತದೆ. ಅದರಲ್ಲೂ ಈ ಸಲ ಅವ್ರು ನಿಂತಿದ್ದು ತಮ್ಮ ಎನ್ ಡಿ ಎದಲ್ಲಿಯೇ ತಮ್ಮ ವಿಚಾರಗಳಿಗೆ ವಿರುದ್ಧವಾದಂಥ ಎರಡು ಸಂಘಟನೆಗಳು. ಒಂದೊಂದು ನಿಮಗೆ ಗೊತ್ತದೆ, ನಮ್ಮ ಬಿಹಾರದ ನಿತೀಶ್ ಕುಮಾರ್ ಅವರು ಮೂಲತಃ ಸಮಾಜವಾದಿಗಳವರು, ಅವರಿಗೆ ಇವರಿಗೆ ತದ್ವಿರುದ್ಧ ಯಾವ ವಿಚಾರವಾಗಿ ವೈಚಾರಿಕವಾಗಿ. ಇನ್ನೊಬ್ಬರು ನಾಯ್ಡು, ನಾಯ್ಡು ಅಂತ ಮುಸ್ಲಿಮರಿಗೆ ರಿಸರ್ವೇಷನ್ ಇಡುವಂಥ ವಿಚಾರಧಾರೆ ಮನುಷ್ಯ. ಇವರು ಯಾವಾಗ ತಮ್ಮ ಕೋಲನ್ನು ಊರು ಕೋಲನ್ನು ಕಿತ್ಕೊಂಡು ಹೋಗ್ತಾರೋ ಆ ದಪ್ಪದ್ದು ಬೀಳುವಂಥ ಪ್ರಸಂಗ ಮೋದಿಯವರು. ಈ ಹಿನ್ನೆಲೆಯಲ್ಲೇ ಮೋದಿಯವರ ಈ ಸೋಲನ್ನೆಲ್ಲ ಸಮೀಪದಿಂದ ನೋಡಿದಂಥ ಮತ್ತು ಇನ್ನೊಂದು ನಾವು ಭಾಳ ಗಮನಿಸಬೇಕಾದ ವಿಷಯ ಏನಪ್ಪ ಅಂತಂದರೆ, ಯಾವ ಪ್ರಚಾರಕರಾಗಿ ಯಾವ ಆರ್ ಎಸ್ ಎಸ್ ಪ್ರಚಾರಕರಾಗಿ ಮೇಲಕ್ಕೆ ಬಂದಿದ್ರು ಅದ್ರ ಬಗ್ಗೆ ಸಣ್ಣದಾಗಿ ಮಾತಾಡಲಿಕ್ಕೆ ಶುರು ಮಾಡಿಬಿಟ್ರು. ಅವರ ಅಧ್ಯಕ್ಷ ನಡ್ಡಾ ಅವರು ಒಂದು ಸಲ ಹೇಳಿಬಿಟ್ರು, ಇಲ್ಲ ನಮಗೊಂದು ಕಾಲಕ್ಕೆ ಅವ್ರು ಬೇಕಾಗಿದ್ರು, ಈಗ ಅವ್ರ ಅವಶ್ಯಕತೆ ಇಲ್ಲ ಅನ್ನೋ. ಇದು ಸಹಿತ ಒಂದು ರೀತಿ ಆರ್ ಎಸ್ ಎಸ್ ದೊಡ್ಡ ಹೊಡೆದು ಬಿದ್ದಂಗಾಯಿತು. ಸ್ವತಃ ಆರ್ ಎಸ್ ಎಸ್ ಆರ್ಗನೈಸರ್ ಪತ್ರಿಕೆ ಬರ್ಕೊಂಡಿತ್ತು, ಹೇಳಿತ್ತು, ಸಲಹೆ ಕೊಟ್ಟಿದ್ದು ಮೋದಿಯವರಿಗೆ. ಮೋದಿಯವರ ಆಯಾ ರಾಜ್ಯದಲ್ಲಿ ಲೀಡರ್ಗಳನ್ನು ಬೆಳೆಸಲಿ, ಅವರನ್ನು ಎಲ್ಲ ಲೀಡರ್ ಇಲ್ದಂಗೆ ಮಾಡಲಿಕ್ಕೆ ಬರ್ಬೇಕು, ಬಿ ಜೆ ಪಿಯಲ್ಲೇ ಬಿ ಜೆ ಪಿ ವೀಕ್ ಆಗ್ತದೆ ಅಂತ ಒಂದು ದೊಡ್ಡ ಲೇಕ್ ಮಾಡಿ ಹೇಳಿದರೆ ಅದನ್ನು ದಾದ ಮಾಡಲಿಲ್ಲ ನಮ್ಮ ಆಶಯ. ಅದರ ನಂತರ ರಾಜ್ಯ ಚುನಾವಣೆ ಅದು ನಿಮ್ಗೆ ಗೊತ್ತದೆ, ವಿಶೇಷವಾಗಿ ಮಧ್ಯಪ್ರದೇಶದಲ್ಲಿದ್ದು ನೀವು ಕಣ್ಣಿಗೆ ಕಾಣುವಂಥ ಕೈಗೆ ರಾಚು ಅಂತ ಈ ಮೊದಲಂತೆ ಅನೇಕ ನಾಯಕರನ್ನು ಕಿತ್ತಾಕಿ ಹೋಗಿದ್ದರು. ಅದೇನು ಹೆಚ್ಚು ವಿಚಾರ ಮಾಡಿರಲಿಲ್ಲ. ಯಾಕಪ್ಪ ಅಂದ್ರೆ ಭಜನದ ನಾಯಕರಿರ್ಬೋದು, ಮತ್ತೊಬ್ಬರು ಇರ್ಬೋದು, ಅಥವಾ ವಿಶ್ವ ಪರಿಷತ್ ಅವರು ಇರ್ಬೋದು, ಸಂಘ ಪರಿವಾರದ ಯಾವ ನಾಯಕಿರಲಿ ಅಥವಾ ಬಿ ಜೆ ಪಿ ಯಾವುದೇ ನಾಯಕಿರಲಿ ಎಲ್ಲರೂ ಬದಿಗೆ ಸೇರಿಸಿಬಿಟ್ಟಿದ್ರು. ನಿತಿನ್ ಗಡ್ಕರಿ ನಿಮಗೆ ಗೊತ್ತದೆ, ದೊಡ್ಡ ವ್ಯಕ್ತಿತ್ವ, ಒಳ್ಳೆ ಬುದ್ಧಿವಂತ, ಒಳ್ಳೆ ಕೆಲಸಗಾರ, ಅವರನ್ನು ಸಹಿತ ಬದುಕು ಸೇರಿಸಿದ್ರು. ಅದು ಪುರುಕಿ ತಕ್ಕಲಿಕ್ಕೆ ಆಗಿರಲಿಲ್ಲ, ಯಾಕಂದರೆ ಆರ್ ಎಸ್ ಎಸ್ ಅದ ಬೇರೆಗಳು ಅವ್ರ ಜೊತೆಗೆ ಇದ್ದು ಅಂತ ತಕ್ಷಣ ಹಂಗೆ ಇಟ್ಟುಕೊಂಡು ನಡೆದಿದ್ರು. ಅದೇ ರೀತಿ ರಾಜನಾಥ್ ಸಿಂಗ್ ಅವರು ಎಂಥ ದೊಡ್ಡ ನಾಯಕ, ರಾಜನಾಥ್ ಸಿಂಗ್ ಅವರು ಅಂಥವ್ರು ಸಹಿತ ಬದುಕು ಸೇರಿಸಿದ್ರು. ತಾನು ತನ್ನ ನಂತರ ತನ್ನ ಹಿಂದೆ ಬರುತ್ತಿರುವಂಥ ಒಬ್ಬರ ಏನಪ್ಪ ಈ ಒಂದು ನಮ್ಮ ಶಾರ್ ಅವರು ಮಾತ್ರ ಇಟ್ಕೊಂಡ ಇಡೀ ದೇಶದ ಬಿ ಜೆ ಪಿಯ ಒಂದು ದೊಡ್ಡ ಏನು ಸಂಘಟನೆ ಆಗಿತ್ತು ಈ ದೇಶದಲ್ಲಿ, 100,000 ಮಿಕ್ಕಿ ಆರ್ ಎಸ್ ಎಸ್ ಶಾಖೆಗಳಿದ್ದಾವೆ ಅಂತೇಳಿ ಹೇಳ್ಕೊಳ್ತಾರೆ. ಅದನ್ನು ಆ ರೀತಿ ಬೆಳೆದಂಥ ಅದನ್ನು ಅದ್ರ ಸಹಿತ ಕಾಲಕಸ ಮಾಡ್ಕೊಂಡು ಬಾಜು ಸರಿಸಿದಂಥ ಮೋದಿಯವರು, ನಾನು ಎಲ್ಲಪ್ಪ ಅನ್ನುವಂಥ ನನ್ನಿಂದ ಎಲ್ಲ ಕೊನೆಗೆ ಪರಮಾತ್ಮ ನಾನು ಅನ್ನುವಷ್ಟು ಮಟ್ಟಿಗೆ ಮಾತಾಡಿಬಿಟ್ರು. ಮಾತಾಡಿದ ತಕ್ಷಣ ಇದೆಲ್ಲ ಶಾಕ್ ಆಗಿಬಿಡ್ತಲ್ಲ, ಈವನ್ ಆರ್ ಎಸ್ ಎಸ್ಗೂ ಶಾಕ್ ಆಯಿತು. ಅದಕ್ಕೆ ಮೋಹನ್ ಭಾಗವತ್ ಒಂದು ಕಡೆ ಹೇಳಿದರು, ಇಲ್ಲಿ ಯಾರು ಪರಮಾತ್ಮ ಇಲ್ಲ ಅನ್ನುವಂಥ ಮಾತನ್ನು ಇವರಿಗೆ ಹೇಳಿದ್ರು. ಇವ್ರು ಕುರ್ತಾಗಿರ ನಾವು ಮನುಷ್ಯರಪ್ಪ, ದೇವರೊಂದು ಶಕ್ತಿ ಬೇರೆ ಇದನ್ನು ಅಂತ ಮಾತು ಮಾತಾಡಿ ಅವ್ರು ಕ್ಲಾರಿಫೈ ಮಾಡಿದರು. ಅದು ಒಳಗಿದ್ದಾಗ ಆರ್ ಎಸ್ ಎಸ್ ನಿಧಾನಕ್ಕೆ ಇವರು ದೂರ ಸರದ. ಮತ್ತು ಇನ್ನು ಇವರು ಗೆಲ್ಲುವುದಿಲ್ಲ, ಇವ್ರ ಮುಖ ಮುಕ್ವಾಡ ಹೊರಗೆ ಬಿದ್ದುಬಿಟ್ಟದ ಕಳಿಸದ. ಇವರು ಅಭಿವೃದ್ಧಿ ಪರನೂ ಅಲ್ಲ, ಮತ್ತು ಹಿಂದುತ್ವದ ಏನಪ್ಪ ಅಂತಂದರೆ ವಿಶೇಷವಾಗಿ ಅದನ್ನು ಹಿಡ್ಕೊಂಡು ಹೋಗುವಂಥವ್ರು. ನಾವು ಹಿಂದುತ್ವವಾದಿ ಹೌದು, ತಿರುಗಿ ಚೌಟ ಮಾಡಿದ್ದೀವಿ, ಅದನ್ನು ಹಿಡ್ಕೊಂಡು ಬಂದಿದ್ದವ್ರು ಇಲ್ಲಿವರೆಗೆ ನಮ್ಮ ಒಂದು ಆಡಳಿತ ಉಳಿಯುವಂಗೆ ಆರ್ ಎಸ್ ಎಸ್ ಬೆಳಗ್ಗೆ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಅದರದ್ದು ಕಾಲ ಮುಗಿದ್ರದ ಅಂತೇಳಿ ಅವ್ರಿಗೆ ಅನಿಸಿದೆ. ಅದಕ್ಕಾಗಿ ಈ ಸಲ ಚುನಾವಣೆ ಸೋಲಿಗೆಲ್ಲಿ ಮೋದಿ ಅವ್ರನ್ನ ಬದಿಗೆ ಸರಿಸುವಂಥ ವಿಚಾರಗಳನ್ನು ಆದಷ್ಟು ಪ್ರಚಾರಕ್ಕೆ ಕಳಿಸಲಾರದು ಇಡುವಂಥ ಪ್ರಚಾರವನ್ನು ಮಾಡ್ತಾಯಿದ್ದಾರೆ. ಈಗ ಈ ದೇಶದ ಎಂತೆಂಥ ಈ ಸದ್ದಣದ ಘಟನೆಗಳು ಕರ್ನಾಟಕದಲ್ಲಿ ಸ್ವತಃ ಸಿದ್ದರಾಮಯ್ಯರು ಸಿಕ್ಕಾಕಿಕೊಂಡಿದ್ದಾರೆ ಮೂಡಾದಲ್ಲಿ. ಅದ್ರ ಜೊತೆಗೆ ನಮ್ಮ ಏನಪ್ಪ ಅಂದ್ರೆ ಈ ವಾಲ್ಮೀಕಿ ಇದರಲ್ಲಿ ಸಿಕ್ಕಾಕಿಬಿಟ್ಟಿದ್ದಾರೆ ನಿಯೋಗದಲ್ಲಿ. ಇದು ಏನು ದುಡ್ಡು